ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಆಕೆ ಎಲ್ಲರಂತಲ್ಲ, ಘಟಂ ನುಡಿಸಿದ್ರೆ ಗಾನ ಲೋಕವೇ ಸೃಷ್ಟಿಯಾಗುತ್ತೆ. ಎಲ್ಲರೂ ಒಮ್ಮೆ ನಿಬ್ಬರಗಾಗಿ ಬಿಡ್ತಾರೆ. ಇವರ ಸಾಧನೆ ಮೇಲೆ ಒಂದು ಕಣ್ಣು ಹಾಕೋಣ ಬನ್ನಿ. ಒಂದಲ್ಲ ಎರಡಲ್ಲ ಏಕಕಾಲದಲ್ಲಿ ಆರು ಘಟಂಗಳ ನಿನಾದ, ಅದರಿಂದ ಹೊರಹೊಮ್ಮುವ ಇಂಪಾದ ಶಬ್ದ, ಆಹಾ ಸಂಗೀತ ಲೋಕವೇ ಧರೆಗಿಳಿದ ಅನುಭವ. ಎಸ್, ಸಂಗೀತಗಾರ್ತಿ ಸುಕನ್ಯಾರ ಕೈಚಳಕವೇ ಅಂಥದ್ದು. ಇವರು ಘಟಂ ಮೇಲೆ ಕೈಯಾಡಿಸಿದ್ರೆ ಸಾಕು, ಹೊರಹೊಮ್ಮುವ ಇಂಪಾದ ನಾದ ಎಂಥವರನ್ನು ಸೆಳೆದುಕೊಳ್ಳುತ್ತೆ. ಬೆಂಗಳೂರಿನ ಯಶವಂತಪುರದಲ್ಲಿರೋ ಸುಕನ್ಯಾ ಅವರಿಗೆ ಘಟಂ ಅಂದ್ರೆ ಅಚ್ಚುಮೆಚ್ಚು. ಇವರ ಮನೆಗೆ ಬಂದ್ರೆ ಸಾಕು, ಈ ವಾದ್ಯವೇ ನಿಮ್ಮನ್ನ ಸ್ವಾಗತಿಸುತ್ತವೆ. 40 ವರ್ಷಗಳಿಂದ ಈ ಕಲೆಗೆ ಅಂಟಿಕೊಂಡ ಇವರು ಸುಮಾರು 80ಕ್ಕೂ ಹೆಚ್ಚಿನ ಘಟಂಗಳನ್ನ ಸಂಗ್ರಹಿಸಿದ್ದಾರೆ. ಇದು ಮಣ್ಣು ವಾದ್ಯ, ಇದರಲ್ಲಿ ಸೌಂಡು ತೊಗೊಂಬರೋದೇ ತುಂಬ ಕಷ್ಟ, ಕೈಯೆಲ್ಲ ಹುಣ್ಣಾಗುತ್ತೆ. ಯಾಕೆ ಅದೆಲ್ಲ ನೀನು ಮಾಡಬೇಕು ಅಂತ ಆಸೆ ಪಡ್ತಾ ಇದೆಯಾ, ನೀನು ಹೆಂಗಸರು ಬೇರೆ ಅಂತೆಲ್ಲ ಹೇಳಿಬಿಟ್ರು. ಅವರು ಆ ಥರ ಹೇಳಿದ ಮೇಲೆ ಹೆಂಗಸ್ರಿಗೆ ಆಗಲ್ವಾ ಅಂತ ಒಂದು ಕ್ವಶನ್ ನನ್ನ ಮನಸ್ಸಲ್ಲಿ ಬಂತು. ಯಾಕೆ ನಾವು ಇದು ಹೆಂಗಸ್ರಿಗೂ ಮಾಡೋಕ್ಕೆ ಸಾಧ್ಯ ಅಂತ ನಾವು ಯಾಕೆ ತೋರಿಸ್ಬಾರ್ದು ಅಂತ ಮನಸ್ಸಲ್ಲಿ ಒಂದಿತ್ತು. ಪ್ರಾಚೀನ ಕಲೆಯನ್ನು ಸುಲಭವಾಗಿ ಅರಗಿಸಿಕೊಂಡ ಸುಕನ್ಯಾ ಮಹಿಳೆಯರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಘಟಂ ವಾದ್ಯದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ತುಂಬ ಟ್ಯಾಲೆಂಟ್ಸ್ ಇದೆ ನಮಗೆ. ಅದು ಆದಮೇಲೆ ಗೊತ್ತಾಯಿತು, ಅದು ನೋಡಿಬಿಟ್ಟು ನಾವು ಅದು ಡೆವಲಪ್ ಮಾಡಬೇಕು ಅಂತ ಒಂದು ಇದು ಇಟ್ಕೊಂಡು ನಾನೆಲ್ಲ ಸಪೋರ್ಟ್ ಮಾಡಿ ತುಂಬ ಫ್ಯಾಮಿಲಿ ಇದೆಲ್ಲ ನಾನೇ ನೋಡ್ಕೊಳ್ತಾ ಇದ್ದೆ. ಒಟ್ಟಿನಲ್ಲಿ ಪುರಾತನ ಪ್ರಸಿದ್ಧ ಕಲೆಯೊಂದನ್ನು ಉಳಿಸುವ ಜೊತೆಗೆ ಘಟಂ ಲೋಕದಲ್ಲಿ ಹೊಸ ಸಾಧನೆಯೊಂದನ್ನು ಮಾಡಿದ ಹೆಗ್ಗಳಿಕೆ ಸುಕನ್ಯಾರದ್ದು. ಸಾಮಾನ್ಯವಾಗಿ ಪುರಾತನ ಕಾಲದಲ್ಲಿ ಘಟಂ ವಾದನವನ್ನು ಪುರುಷರೇ ನುಡಿಸ್ತಾ ಇದ್ರು, ಆದರೆ ಒಂದು ಘಟಂ ವಾದನವನ್ನು ನುಡಿಸೋದು ಬಹಳಷ್ಟು ಕಷ್ಟಕರ. ಇದೀಗ ಸುಕನ್ಯಾ ಅನ್ನೋರು ಸರಾಸರಿ 6 ಘಟಂ ವಾದನಗಳನ್ನು ಒಂದೇ ಬಾರಿಗೆ ನುಡಿಸಿ ಭಾರತದ ಪ್ರಥಮ ಘಟಂ ವಾದಕಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ನಿಜಕ್ಕೂ ಇವರ ಕಾರ್ಯ ಶ್ಲಾಘನೀಯ. ಬೆಂಗಳೂರಿನಿಂದ ಕ್ಯಾಮ್ರಾಮ್ಯಾನ್ ರೇಣುಕಾ ಪ್ರಸಾದ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ ವೀಕ್ಷಕರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಇನ್ನು ಮುಂದೆ ನಿಮ್ಮ ಸುವರ್ಣ ನ್ಯೂಸ್ ಚಾನೆಲ್ನಲ್ಲಿ ಪ್ರತಿ ಭಾನುವಾರ ವಿನೂತನ ಧಾರ್ಮಿಕ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅದೇ ಗುಡಿಯ ನೋರಿರನ್ನ ಕಾರ್ಯಕ್ರಮ. ತೀರ್ಥಕ್ಷೇತ್ರಗಳ ದರ್ಶನ ಮಾಡಲಿಚ್ಛಿಸುವವರು ತುಂಬಾ ಯೋಚಿಸಬೇಕಿಲ್ಲ. ಪ್ರತಿ ಭಾನುವಾರ ಬೆಳಿಗ್ಗೆ 8:30ಕ್ಕೆ ಪ್ರಸಾರವಾಗಲಿರುವ ಗುಡಿಯ ನೋಡಿರಣ್ಣ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ದೇವಾಲಯಗಳನ್ನು ನಿಮಗೆ ಪರಿಚಯಿಸ್ತೀವಿ. ತೀರ್ಥಕ್ಷೇತ್ರ ಪ್ರಯಾಣಕ್ಕೆ ಬೇಕಾದ ಸಕಲ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ನೀಡಲಾಗುತ್ತೆ. ನಾಳೆ ಬೆಳಿಗ್ಗೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪುಣ್ಯಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಗುಡಿಯ ನೋಡಿರಣ್ಣ ಕಾರ್ಯಕ್ರಮದಲ್ಲಿ ನೋಡಿ ಆನಂದಿಸಿ. ನಿಮ್ಮ ನೆಚ್ಚಿನ ಸುವರ್ಣ ನ್ಯೂಸ್ ವಿನೂತನವಾದಂತಹ ಕಾರ್ಯಕ್ರಮವೊಂದನ್ನು ಹೊರತರ್ತಾ ಇದೆ. ಎಷ್ಟು ಅನ್ನ ರೆಡಿ ಆಗ್ಬೋದು, ಎಷ್ಟು ಸಾಂಬಾರ್ ರೆಡಿ ಆಗ್ಬೋದು, ನಿಜಕ್ಕೂ ಬಹಳ ಕುತೂಹಲ ಮೂಡಿಸುತ್ತೆ. ನಾಡಿನ ಪವಿತ್ರ ಸನ್ನಿಧಿಗಳ ಸಂಪೂರ್ಣ ಪರಿಚಯ. ಶೃಂಗೇರಿ ಶಾರದಾಂಬೆಯ ಸನ್ನಿಧಿ ಇದು. ದಿವ್ಯ ಸೌಂದರ್ಯ ಸೌಶೀಲ್ಯ ಸಮ್ಮೋಹನ ನಿತ್ಯ ಕಾರುಣ್ಯ ಸೌಜನ್ಯ. ವೀಕ್ಷಿಸಿ ಗುಡಿಯ ನೋಡಿರಣ್ಣ. ಇವಿಷ್ಟು ಈ ಹೊತ್ತಿನ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.